ದೇವರ ಪ್ರತಿಷ್ಠಾಪನೆಗೊಳ್ಳುವ ಮೊದಲ ಸಮಯದಲ್ಲಿ ಶಿವಭಜನೆಯನ್ನು ಆರಂಭಿಸಿ ನಂತರ ಇದು ನಿತ್ಯ ಸೋಮವಾರ ಪ್ರತಿ ಸೋಮವಾರ ಭಜನೆ ಶಿವಭಜನೆ ಮಾಡಿ ಪಲ್ಲಕ್ಕಿ ಉತ್ಸವವನ್ನು ಆಯೋಜಿಸುತ್ತಾಗಿ ಉತ್ಸವವನ್ನು ಮಾಡ್ತಾರೆ. ಪ್ರತಿ ವರ್ಷ ಇದೇ ಎಲ್ಲ ಸ್ಥಳೀಯರು ಸೋಮವಾರದ ಸಾಯಂಕಾಲ ಶಿವನ ಒಂದು ಆರಾಧನೆ ಮಾಡ್ತಾ ಇದ್ದಾರೆ. ಈಗ ನೋಡ್ತಾ ಇದ್ದೀರಾ ನಿತ್ಯ ಪೂಜೆಗೊಳ್ಳುವ ಶಿವನ ಮೂರ್ತಿ ಗಂಗೆ ಗೌರಿ ಅವರನ್ನು ಮೂಲ ಸ್ಥಳಕ್ಕೆ ತೆಗೆದುಕೊಂಡು ಅಲ್ಲಿ ಪೂಜೆ ಮಾಡಿದ ನಂತರ ಮತ್ತೆ ಸ್ಥಾಪನೆಗೆ ಬರ್ತಾಯಿದ್ದಾರೆ. ಪುರಾತನ ಕಾಲದಿಂದ ಅಂದರೆ ಮುಂದೆ ಶತಮಾನ ಕಾಲದಲ್ಲಿ ಇಂಥ ಪೂರ್ವದಲ್ಲಿ ಶಿವನ ದೇವಾಲಯ ಇತ್ತು. ಅಲ್ಲಿಂದ ಪೂಜೆಗೊಳ್ತಾ ಅವೇ ಪುರಾತನ ಮೂರ್ತಿಗಳು ಹಾಗೇ ಇವೆ. ಅದರ ಪ್ರತಿರೂಪವಾಗಿ ಇನ್ನೊಂದು ಶಿವ ಹಾಗೂ ಗಂಗೆ ಗೌರಿನ ಮೂರ್ತಿಯನ್ನು ತಯಾರಿಸಿ ಅವುಗಳನ್ನ ಒಳಗೆ ವಿಸರ್ಜನೆ ಮಾಡ್ತಾಯಿದ್ದಾರೆ. ಈಗ ಮೂಲ ವಿಗ್ರಹಗಳನ್ನು ಎಲ್ಲಿ ಅವು ತಯಾರಾಗಿದ್ದು ಅಲ್ಲೇ ಇದು ಮಾಡಿ ಪೂಜೆ ಮಾಡಿ ಮತ್ತೆ ಮರಳಿ ದೇವಸ್ಥಾನಕ್ಕೆ ಪ್ರತಿಷ್ಠಾಪಿಸ್ತಾ ಇದ್ದಾರೆ. ಈಗ ತಯಾರಿಸಿದ ದಶಮಿದಿನ ತಯಾರಿಸಿದ ಮೂರ್ತಿಗಳನ್ನು ಒಳಗಡೆ ಸ್ಥಾಪನೆಗೊಳ್ತಾ ಇದ್ದಾರೆ. ಮೂಲ ಮೂರ್ತಿ ಶಿವನ ಮೂರ್ತಿಗಳು ನಮ್ಮ ಎಡಭಾಗದಲ್ಲಿ ನೋಡ್ತಾ ಇದ್ದಾರೆ. ಈಗ ಸ್ಥಾಪನೆ ಅರ್ಚಕರುಗಳು ಶಿವನ ದೇವಾಲಯದ ಪೂಜಾರಿಗಳು ಪ್ರತಿಯೊಮ್ಮೆ ಅವರವರ ಮನೆಯಂದವರು ತಮ್ಮ ಸರದಿ ಬಂದಂಗೆ ಪೂಜೆಗಳನ್ನು ವರ್ಷವಿಡೀ ನಡೆಸಿಕೊಂಡು ಹೋಗ್ತಿದ್ದಾರೆ. ಇದನ್ನು ಆಯಾ ಕುಟುಂಬದವರು ಅಂದರೆ ವಿಶ್ವಕರ್ಮದವರೇ ಬಂದು ಅವುಗಳನ್ನು ತಯಾರು ಮಾಡ್ತಾ ಇದ್ದಾರೆ. ಅವರವರಿಗೆ ಒಪ್ಪಿಸ್ತಾ ಇದ್ದಾರೆ. ಚಾಮರ ಬೀಸುವವರು ಹಾಗೂ ವಾದ್ಯ ಮೇಳದವರು ಕೂಡ ಅವರು ಪ್ರತಿವರ್ತ ತಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅಂದಿನ ಕಾಲದಲ್ಲಿ ಕೂಡ ತಮ್ಮ ಗೌಡರ ಮನೆತನಕ್ಕೆ ಒಳಪಟ್ಟಂಥ ಈ ದೇವಸ್ಥಾನ ಕೂಡ ಇದ್ದರೂ ಕೂಡ ಎಲ್ಲ ಸಮಾಜದವರಿಗೆ ಆಯಾ ಧಾರ್ಮಿಕ ಕಾರ್ಯಕ್ರಮಗಳನ್ನು ವಹಿಸ್ತಾ ಇದ್ದರು. ಇನ್ನು ನೋಡ್ತಾ ಇದ್ದೀರಾ ದೀಪವನ್ನು ಹಿಡ್ಕೊಂಡು ಹೋಗೋರು ಕೂಡ ಅವರವ್ರ ಮನೆತನ ಇದೆ. ಚಾಮರ ಬೀಸೋವರು ಧೂಪ ಆರತಿಗಳನ್ನು ಹಿಡಿಯೋರು ವಿಶ್ವಕರ್ಮ ಮನೆತನದವರಾಗಿರ್ತಾರೆ. ಚಾಮರ ಹಾಗೂ ಪಲ್ಲಕ್ಕಿ ಅವರು ಬರೋರು ಕೂಡ ಆಯಾ ಮನೆತನದವರೇ ಬಂದು ಆ ಜಾತ್ರೆಯಲ್ಲಿ ವಿಶೇಷವಾಗಿ ಅವರು ಸೇವೆಯನ್ನು ಮಾಡಬೇಕಾಗುತ್ತೆ. ಚಾಮರ ಬೀಸುವವರು ಬೆತ್ತವನ್ನು ಹಿಡಿಯೋರು ಛತ್ರ ಚಾಮರ ಇವೆಲ್ಲನ್ನ ಆಯಾ ಹಿಂದಿನ ಹಿರಿಯರು ಅವರವರ ಸಮಾಜಕ್ಕೆ ಅವರವರ ಕುಟುಂಬಗಳಿಗೆ ಒಪ್ಪಿಸ್ತಾ ಇದ್ದರು. ಅಂದರೆ ಎಲ್ಲ ಸಮಯ ಎಲ್ಲರೂ ಒಂದೇ ಅನ್ನುವಂಥ ಭಾವನೆಯಿಂದ ಎಲ್ಲವನ್ನು ಮಾಡ್ತಾ ಇದ್ದಾರೆ. ಅಂಥ ವಿಶೇಷ ಈ ಜಾತ್ರೆಯಲ್ಲಿ ಮುಂದಿನ ದಿನಗಳಲ್ಲಿ ನಮಗೆ ತೋರಿಸ್ತಾ ಇದ್ದೀವಿ. ಎಪಿಸೋಡ್ಗಳಲ್ಲಿ ಯಾವ ಥರ ಕಾರ್ಯಕ್ರಮಗಳನ್ನು ಯಾವ ಕುಟುಂಬದವರು ಮಾಡ್ತಾಯಿದ್ದಾರೆ ಈಗ ನೋಡಿ. ಪ್ರತಿ ವರ್ಷದಂತೆ ವಾದ್ಯವನ್ನು ನುಡಿಸೋರು ತಮ್ಮ ಸೇವೆಯನ್ನು ಮಾಡ್ತಾಯಿದ್ದಾರೆ. ಇದು ಪ್ರತಿ ವಾರ ಸೋಮವಾರ ಐದು ಸುತ್ತುಗಳನ್ನು ದೇವಾಲಯನ ಹಾಕಿದ ಮೇಲೆ ಮಹಾಮಂಗಳಾರತಿ ಕಾರ್ಯಕ್ರಮದಲ್ಲಿ ಇಡೀ ಊರಿನ ಗ್ರಾಮಸ್ಥರು ಸೇರ್ತಾ ಇದ್ದಾರೆ. ಅದೇ ಪ್ರತೀಕವಾಗಿ ಈ ಜಾತ್ರೆ ವಿಶೇಷವಾಗಿ ಇವತ್ತು ಮಂಗಳಾರತಿ ಕಾರ್ಯಕ್ರಮ ಆದಮೇಲೆ ಶಿವನ ಉತ್ಸವ ಮೂರ್ತಿ ಒಳಗಡೆ ಮತ್ತೆ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಚಾಮರ ಬೀಸೋರು ಕೂಡ ಅವರು ಒಂದು ಕುಟುಂಬಕ್ಕೆ ಅವರೇ ಬಂದು ಸಲ್ಲಿಸಬೇಕಾಗತ್ತೆ. ಬೇರೆ ಬೇರೆದವರು ಇಲ್ಲ. ಅದು ನಿಯಮಬದ್ಧವಾಗಿ ಮಾಡಿದಂಥ ಅದ್ಭುತ ಹಿರಿಯರ ಕಾರ್ಯಕ್ರಮ. ಆಯಾ ಧಾರ್ಮಿಕ ಎಲ್ಲ ಬರ್ತಾ ಇದ್ದಾರೆ. ಅವತ್ತೇ ಪ್ರತಿಷ್ಠಾಪನೆ ಸಮಯದಲ್ಲಿ ಪ್ರತಿ ವರ್ಷ ಬಂದು ಸಾಮಾಜಿಕ ಧಾರ್ಮಿಕ ಪೌರಾಣಿಕ ನಾಟಕಗಳನ್ನು ಆಡ್ತಾ ಇದ್ದಾರೆ. ಇದು ಹೇಮರೆಡ್ಡಿ ಮಲ್ಲಮ್ಮ. ಪ್ರತಿ ವರ್ಷ ಅವರು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮತ್ತೆ ನಾಳೆ ಐದು ದಿನ ನಿರಂತರವಾಗಿ ಸಾಮಾಜಿಕ ಪೌರಾಣಿಕ ಆಟ ಹಾಗೂ ಮನರಂಜನೆ ಕಾರ್ಯಕ್ರಮ ಇರ್ತವೆ. ಅದನ್ನು ನಿಮಗೆ ಮುಂದಿನ ಎಪಿಸೋಡ್ಗಳಲ್ಲಿ ತೋರಿಸ್ತಾ ಇದ್ದೀನಿ.
ನಾಳಿನ ದಿನ ಯಾವ್ಯಾವ ಕಾರ್ಯಕ್ರಮಗಳು ಯಾವ್ಯಾವ ಕುಟುಂಬದವರು ಏನೇನು ಮಾಡ್ತಾ ಇದ್ದಾರೆ ಯಾವ ಥರ ಪುರವಂತಿಕೆ ನಂದಿ ಧ್ವಜ ಹಾಗೂ ಇನ್ನೂ ಬಹಳಷ್ಟು ಕಾರ್ಯಕ್ರಮಗಳು ಇರ್ತವೆ ಅವುಗಳನ್ನು ನಮ್ಮ ಸಬ್ಸ್ಕ್ರೈಬ್ ಮಾಡಿ ಸ್ಪೆಷಲ್ ನ್ಯೂಸ್ ಹಾಗೂ ಬೊಬ್ಬೇಶ್ವರ್ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.